ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ನಂಗೆ ಗೊತ್ತು, ನಂಗೆ ಮಂಚದ ಮೇಲೆ ಸಿಕ್ತಲ್ಲ ಅದ್ರ ಬಗ್ಗೆ ತಾನೇ. ಹೇಳಿದ್ನಲ್ಲ ಬರ್ತೀನಿ ಅಂತ. ನಯನ ಮನ ಆತ ಕಭಿಮಿತ ಮಿಲನ ತಡೆ ಇನ್ಯಾಕೆ ಅನ್ನುತ್ತಾ ಕನಸ ಕಣ್ಣ ಕನ್ನಡಿ ಕಾಡು. ಬಡ್ಡಿ ಸಮೇತ ಈ ದುಡ್ಡನ್ನ ವಾಪಸ್ ಕೊಡ್ತೀನಿ ಅಂತ ಪ್ರಮಾಣ ಮಾಡ್ತೀನಪ್ಪ. ಅಲ್ಲಿವರೆಗೂ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗ್ಲಿ. ನಮ್ಮಪ್ಪ ಇನ್ನು ಬದುಕಿದಾರಲ್ವಾ? ಚ ಚ ಚ ಇವಳಿವತ್ತೆ ಹೊರಡ್ತೀನಿ ಅಂತ ಕೂತಿದ್ದಾಳೆ. ನಾನು ನಾಳೆ ನಿಮ್ಮ ಅಣ್ಣ ಬಂದ್ಮೇಲೆ ಹೊರಡಮ್ಮ ಅಂತ ಹೇಳ್ತಾ ಇದ್ದೀನಿ. ನನ್ನ ಮಾತೇ ಕೇಳ್ತಾ ಇಲ್ಲ, ಹಠ ಮಾಡ್ತಾ ಇದ್ದಾಳೆ. ಒಂದ್ ಹೆಣ್ಣು ಗಂಡಸನ್ನ ಗೆಲ್ಬೇಕು ಅಂದ್ರೆ ಅವನ ಆಸೆಗಳ ಜೊತೆ ಆಟ ಆಡ್ಬೇಕು. ಅದೇ ಒಂದ್ ಹೆಂಗಸನ್ನ ಗೆಲ್ಬೇಕು ಅಂದ್ರೆ ಅವಳ ಭಾವನೆಗಳ ಜೊತೆ ಆಟ ಆಡ್ಬೇಕು ಅಷ್ಟೇ. ಶಿಕ್ಷಣದಾಸೋಹಿ ಅನ್ನದಾಸೋಹಿ ಆಗಿರ್ತಕ್ಕಂಥ ಲಿಂಗೈಕ್ಯ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಬಗ್ಗೆ ಪುಷ್ಪ ಸಮರ್ಪಣೆ ಮುಖಾಂತರ ಹಾಗೂ ಜ್ಯೋತಿ ಬೆಳಗಿಸುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ನೆರವೇರ್ತಾ ಇದೆ. ಡೆಮಾಕ್ರಸಿ ಬಗ್ಗೆ ಮಾತನಾಡಿದ್ದು ಇಂಗ್ಲೆಂಡ್ ನಲ್ಲಿ ಮ್ಯಾಗ್ನಾ ಕಾರ್ಟಾ ಬಂದಿದ್ದು ಅಲ್ಲಿ ಅಂತ ಹೇಳ್ತಾರೆ. ಆದ್ರೆ ಬಸವಣ್ಣನಿಂದ ಜನರನ್ನ ಅಲ್ಲಿ ಕ್ರೋಢೀಕರಿಸಿ ಎಲ್ಲರನ್ನು ಕರೆಸಿಕೊಂಡು ಲಿಂಗ ಭೇದವಿಲ್ಲದೆ ಸಮಾಜ ಪರ ಚಿಂತನೆ ಮಾಡಿದ್ದು ಮ್ಯಾಗ್ನಾ ಕಾರ್ಟಾ ಬರೋಕ್ಕಿಂತ 35 ವರ್ಷ ಮೊದಲು ಅನ್ನುವಂಥದ್ದು ನೀವು ತಿಳ್ಕೊಂಡ್ಬಿಡಿ. ಜಗತ್ತಿನಲ್ಲಿ ಡೆಮೋಕ್ರಸಿ ಕಲ್ಪನೆ ಕೊಟ್ಟಿದ್ದು ಬಸವಣ್ಣನ ಅನುಭವ ಮಂಟಪ ಅನ್ನೋದನ್ನು ನಾವಿಲ್ಲೇ ಮರಿಬಾರದು. ಅದ್ಭುತ ಸಾಹಿತ್ಯವನ್ನ ಅವರು ಸಂಶೋಧನೆ ಮಾಡ್ತಾರೆ. ದಿ ಲ್ಯಾಂಡ್ ಆಫ್ ಲಿಂಗ ಅನ್ನುವಂಥ ಒಂದು ಪುಸ್ತಕವನ್ನ ಅವರು ಬರೀತಾರೆ. ಅದರಲ್ಲಿ ನೇರವಾಗಿ ಅವರು ಬಸವಣ್ಣನ ಕೊಂಡಾಡಿದ್ದಾರೆ. ಎಥಿಕ್ಸ್ ಲೆದರ್ಸ್ ಮೆನಿ ಥಿಂಗ್ಸ್ ಅಬೌಟ್ ಬಸವೇಶ್ವರ ಬಟ್ ಬಸವ ಇಸ್ ದಿ ಫಸ್ಟ್ ಫ್ರೀ ಥಿಂಕರ್ ಆಫ್ ದ ಇಂಡಿಯಾ. ಅನುಭವ ಮಂಟಪ ಇಸ್ ದಿ ಫಸ್ಟ್ ರಿಲಿಜಿಯಸ್ ಪಾರ್ಲಿಮೆಂಟ್ ಇನ್ ದಿ ವರ್ಲ್ಡ್ ಅಂತ ಹೇಳ್ತಾ ಇದ್ದಾರೆ. ಸುಮ್ಮನೆ ಹೇಳಿದ್ರ ಅವರು ಸಂಪೂರ್ಣವಾಗಿ ಬಸವಣ್ಣನ ಬದುಕನ್ನ ಅವರು ಸಂಶೋಧನೆ ಮಾಡಿ ಕೈಗೂಡಿ ಬಿಟ್ಟವ್ರಿ 10 ಲಕ್ಷ ವರದಕ್ಷಿಣೆ ಕೊಟ್ಟ ಬಂದಿರಿ ಸೊಸಿನ ಕೊಂದಿವಪ್ಪ ಅಂತ ಇನ್ನಷ್ಟು 10 ಲಕ್ಷ ವರದಕ್ಷಿಣೆ ಕೊಟ್ಟ ಬಂದಿರಿ ಸೊಸಿನ ಕೊಂದಿವಪ್ಪ ಅಂತ ಇನ್ನಷ್ಟ ಬೀಗ್ರ ಹಾಕಿದ್ರ ಡೌರಿ ಕೇಸ ಮೂರರು ಸಾಕು ಇರಲ್ಲ ಸೊಗಸ ಮೊನ್ನೆ ಕೇಸ ಆತ ಕುಲಾಸ ಜಜ್ಮೆಂಟ್ ಆತ ಸುಸೈಡ್ ಅಂತ ಪಾಸ ಶ್ರೀ ಕ್ಷೇತ್ರ ಮಾಡ ಕೊಂಟೀವ್ರಿ ಕೇಳಿ ದೈವ ನಮ್ಮ ಕೆಲಸ ಕೈಗೂಡಿ ಬಿಟ್ಟವ್ರಿ ಬಡ್ಡಿ ಚಕ್ರ ಬಡ್ಡಿ ಹಾಕಾಕಿ ಧಮಕಿ ಬಿಗದ ಸಾಹುಕಾರ ದೇವು ಮೂರು ಬಿಟ್ಟಾಕಿ ಬಡ್ಡಿ ಚಕ್ರ ಬಡ್ಡಿ ಒಬ್ಬ ಹುಡುಗ
ಬಂದು ಎತ್ತಿ ಕೊಡ್ತಾನ ಥ್ಯಾಂಕ್ಸ್ ಅಂತ ಹೇಳ್ತು ನೋಡ್ರಿ ಅವ್ರಿಗೆ ಹೆಂಗ ಮುಂದೆ ಏನು ಹೇಳ್ತಾರೋ ಗೊತ್ತಾಗ್ತದೆ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಎಲ್ಲಾನು ಕೊಟ್ಟಾನ ಭಗವಂತ, ಜಿಸ್ನೇ ತುಮೇ ಯಹಾ ಭೇಜಾ ಹೈ ಉಸ್ನೇ ತುಮಾರೇ ಭೋಜನ ಕಾ ಪ್ರಬಂಧ ಪಹಲೆ ಸೇ ಕರ್ ರಖಾ ಹೈ ಅಂತಾನೆ. ಎಲ್ಲವೂ ವ್ಯವಸ್ಥೆ ಮಾಡಿ ನಾವು ಇಲ್ಲಿ ಹೋಗಪ್ಪ ಇಷ್ಟಿಷ್ಟದ ಭೋಗ ಉಣ್ಣಂತ ಕಳ್ಸೋಣ ಅಂತ ಉಪಕಾರ ಅವನ ಉಪಕಾರ ನಾವು ಹೇಳಿ ಸ್ಮರಿಸ್ಬೇಕು. ಇದನ್ನ ಹೇಳ್ತಾರೆ ಶಾಂಡ್ರು ಸರ್ವಜ್ಞ ಹೇಳ್ತಾನೆ. ಇದಕ್ಕೊಂದು ಮಾತ, ಯಾರು ಪೆನ್ ಪೇಪರ್ ಇದ್ರೆ ಬರೆದು ತಗೋಬೇಕು ನೀವು. ಲಿಂಗಕ್ಕೆ ತೋರಿಸದೆ ಅಂಗಕ್ಕೆ ಕೊಂಡರೆ ತಿಂಗಳಿಂದ ಸತ್ತ ಹಳೆನಾಯಿ ಮಾಂಸದಿಂದಂತ. ಅವನಿಗೆ ಕೃತಜ್ಞತೆ ಹೇಳಬೇಕು, ಭಗವಂತ ನನಗಿಷ್ಟೆಲ್ಲ ಕೊಟ್ಟಿದೆಪ್ಪ, ಜೊತೆಗೆ ಆರೋಗ್ಯವನ್ನು ಕೊಟ್ಟಿದ್ದಿ, ಎಲ್ಲ ಎಲ್ಲಕ್ಕಿಂತ ಹೆಚ್ಚಿನದಲ್ಲ ಇದು, ಇದನ್ನು ಕೊಟ್ಟಿದೆ ಅಂತ ಅವನಿಗೆ ತೋರಿಸಿ ತಗೊಂಡಾಗ ಅವನೇನು ಉಣ್ಣಂಗೇ ಇಲ್ಲ ಅವ ತಗೊಳ್ಳವ್ರು ನಾವೇ. ಆದರೆ ಕೃತಜ್ಞತೆ ಅಂತಕ್ಕಂಥದ್ದೇನದಲ್ಲ ಅದು, ಅದು ಬಹಳ ಮಹತ್ವ. ಅದು ನಮ್ಮ ಮನಸ್ಸಿಗೆ ಅದು ಅವಾಗ ಪದಾರ್ಥ ಹೋಗಿ ಅನ್ನ ಆಗತ್ತೆ ಮೊದಲಿಗೆ. ಆ ಶ್ರೀಮತಿ ಕಮರುನ್ನಿಸಾ ನಜೀರ್ ಶಾರ್ಪಾರೆ ದಂಪತಿಗಳು, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ಶಾರ್ಪಾರೆ ದಂಪತಿಗಳು, ಈಗ ಕವಿ ಎಲ್ಲರಿಗೂ ಸರ್ ಪಟೇಲ್ ಪಾಟೀಲ್ ಶ್ರೀಮತಿ ಹಸೀನಾ ಬೇಗಂ ಕಾಶ್ಮೀರ್ ಪಟೇಲ್ ಪಾಟೀಲ್ ದಂಪತಿಗಳು ವೇದಿಕೆಗೆ ಬರಬೇಕು. ಸವಿತಾ ಸಾಹೇಬ್ ಗೌಡ್ ಬಿರಾದ ದಂಪತಿಗಳು ವೇದಿಕೆಗೆ ಆಗಮಿಸಬೇಕು. ಮುಂದಿನ ಆದರ್ಶ ಶರಣ ದಂಪತಿಗಳು ಶ್ರೀಮತಿ ಕಲಾವತಿ ಭೀಮರಾಯ್ ಬಿದನೂರು. ಮುಂದಿನ ಆದರ್ಶ ಶರಣ ದಂಪತಿಗಳ ಸನ್ಮಾನ ಶ್ರೀಮತಿ ಗೀತಾ ಸುರೇಶ್ ಗೊಣಸ್ಗಿ ಅವರು. ಮಾಮನೇಸರ್ ಸ್ವಲ್ಪ ಬರ್ರಿ ಅವಿ ಅವಿ ಬಾ. ಮುಂದಿನ ಆದರ್ಶ ಶರಣ ದಂಪತಿಗಳು ಶ್ರೀಮತಿ ಸುಮಿತ್ರಾ. ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಮೈಸೂರಿನಿಂದ ಬಂದಿರುವಂತಹ ಏಕೈಕ ಮಹಿಳಾ ಜಾದು ಹಾಗೂ ಮಾತನಾಡುವ ಗೊಂಬೆ ಕಲಾವಿದೆ ಬಿಗ್ ಬಾಸ್ ಖ್ಯಾತಿಯ ಸುಮಾ ರಾಜ್ಕುಮಾರ್ ಅವರು ಜಾದು ಹಾಗೂ ಮಾತನಾಡುವ ಶ್ರೀಮತಿ ವಿಜಯಲಕ್ಷ್ಮಿ ಸುಬೀರ್ ಕಲರ್ಸಾ ವಾಲಿಕಾ. ಬಸವ ಸಂಸ್ಕೃತಿ ಉತ್ಸವ 2019 ಇಂದು ಬಸವ ಶಾಂತಿ ರಾಜ್ಯಮಟ್ಟದ ಬಸವ ಶಾಂತಿ ವೇದಿಕೆಗೆ ಆಗಮಿಸಬೇಕು. ಆಯ್ತು.
ಈ ಬಸವ ಶಾಂತಿ ಪುರಸ್ಕಾರ ಮುಂದಿನ ಪ್ರಶಸ್ತಿ ಪುರಸ್ಕೃತರು ಅಕ್ಷತಾ ಎಸ್ ಎಸ್ ಕರಾಟೆ ಪಟು ಅಕ್ಷತಾ, ಅದೇ ರೀತಿಯಾಗಿ ರಾಜು ಢವಳಗಿ ಛಾಯಾಚಿತ್ರ, ರಾಜು ಢವಳಗಿಯವರು ಮತ್ತು ಅಕ್ಷತಾ ಎಸ್ ಎಸ್ ಈ ಮಹನೀಯರ ವೇದಿಕೆಗೆ ಆಗಮಿಸಬೇಕು. ಎಸ್ ಎಲ್ ಇಂಗ್ಲೇಶ್ವರ್ ಸರ್ ಅವರ ವೇದಿಕೆಗೆ ಆಗಮಿಸಬೇಕಂತ ಅವರು ಕೇಳ್ಕೊಂತಾನೆ. ಎಸ್ ಎಲ್ ಇಂಗ್ಲೇಶ್ವರ್ ಸರ್ ಮತ್ತು ಶ್ರೀಮತಿ ಈಶ್ವರಮ್ಮ ನಾಗಶೆಟ್ಟಿ ಐಹೊಳ್ಳಿ ಇವರು ವೇದಿಕೆಗೆ ಆಗಮಿಸಬೇಕು. ಎಸ್ ಎಲ್ ಇಂಗ್ಲೇಶ್ವರ್ ಸರ್ ಹಾಗೂ ಶ್ರೀಮತಿ ಈಶ್ವರಮ್ಮ ನಾಗಶೆಟ್ಟಿ ಅವರು ಎಸ್ ಎಲ್ ವಿದ್ಯಾರಣ ಸಂಘ ಆಯುಕ್ತರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಬಸವಶಾಂತಿ ಪ್ರಶಸ್ತಿ ದೊರಕಿರೋದಕ್ಕೆ ಎಲ್ಲರೂ ಚಪ್ಪಾಳೆಯ ಮೂಲಕ ಅವರನ್ನು ನಾವು ಅಭಿನಂದಿಸೋಣ. ಕುಮಾರ್ ಆಕಾಶ್ ಅವರಲ್ಲಿ ರಾಜ್ಯಮಟ್ಟದ ಬಸವಶಾಂತಿ ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಅವರಿಗೆ ವಿಶೇಷವಾಗಿ ನಮ್ಮ ಈ ಬಸವ ಸಂಸ್ಕೃತಿ ಉತ್ಸವದ ಪರವಾಗಿ ಹಾಗೂ ಮಾನವ ಹಕ್ಕುಗಳ ಕಲ್ಯಾಣ ಮಂಡಳಿ ವತಿಯಿಂದ ಅವರಿಗೆ ವಿಶೇಷವಾಗಿ ಅಭಿನಂದನೆ ಹೇಳ್ತಾರೆ.